ಪ್ರತಾಪ್ ಸಿಂಹ ವಿರುದ್ಧ ಅಸಮಾಧಾನ ವ್ಯಕ್ತವಾಗುವಂತಹ ಸಾಧ್ಯತೆ ಇದೆ. ಡಿಸೆಂಬರ್ 10ಕ್ಕೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ. ಡಿಸೆಂಬರ್ 10ಕ್ಕೆ ಬಿಜೆಪಿ ಕೋರ್ ಕಮಿಟಿ ಸಭೆ ಇದೆ. ಇನ್ನು ಬಿಜೆಪಿ ಚುನಾವಣಾ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದ್ದು, ಹನುಮ ಜಯಂತಿ ದತ್ತ ಜಯಂತಿ ವೇಳೆ ನಡೆದಂತಹ ಘಟನೆಗಳ ಕುರಿತು ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ವಿಡಿಯೋ ಕುರಿತು ಕೂಡ ಸಭೆಯಲ್ಲಿ ಚರ್ಚೆಯಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಅಮಿತ್ ಶಾ ಸೂಚನೆಯಂತೆ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಅಂದಿದ್ದ ಸಂಸದ ವಿಡಿಯೋ ಕುರಿತು ಕೋರ್ ಕಮಿಟಿ ಸಭೆಯಲ್ಲಿ ಅಸಮಾಧಾನ ಭುಗಿಲೇಳುವಂತಹ ಸಾಧ್ಯತೆ ಇದೆ. ನವಕರ್ನಾಟಕ ಪರಿವರ್ತನಾ ಯಾತ್ರೆಯ ಸಾಧಕ ಬಾಧಕಗಳ ಕುರಿತು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾಗುತ್ತೆ ಅನ್ನುವಂತಹ ಅಪ್ಡೇಟ್ಸ್ ಕೂಡ ಇದೀಗ ನಮಗೆ ಸಿಗ್ತಾ ಇದೆ. ಬಗ್ಗೆನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ದೂರವಾಣಿ ಸಂಪರ್ಕದಲ್ಲಿ. ಮಸೂದ್, ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಆಗಿರ್ಬೋದು, ಪರಿವರ್ತನ ರ್ಯಾಲಿ ಆಗಿರ್ಬೋದು, ಬಿಜೆಪಿಯ ಒಟ್ಟಾರೆ ರಾಜ್ಯದ ಬೆಳವಣಿಗೆ ಕುರಿತು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಮಸೂದ್? ಪ್ರಭು, ಡಿಸೆಂಬರ್ 10 ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಕೋರ್ ಕಮಿಟಿ ಸಭೆ ನಡೀತಾ ಇದೆ. 16 ವಿಚಾರಗಳು ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಗೆ ಬರ್ತಾ ಇದಾವೆ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಮೈಸೂರಿನಲ್ಲಿ ಹನುಮ ಜಯಂತಿ ಮತ್ತೆ ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳಾದವು, ಆ ಘಟನೆಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಲಾಗುತ್ತೆ. ಮತ್ತೆ ಅದೇ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಒಂದು ವಿಡಿಯೋ ಕೂಡ ಬಿಡುಗಡೆ ಆಗಿ ವೈರಲ್ ಆಗಿ ಬಹಳ ಚರ್ಚೆಗೆ ಕೂಡ ಗ್ರಾಸ ಆಗಿತ್ತು. 4 ತಿಂಗಳ ಹಿಂದೆ ಅಮಿತ್ ಶಾ ರಾಜ್ಯ ಭೇಟಿ ಸಂದರ್ಭದಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡಿ ಅನ್ನುವಂತಹ ಸೂಚನೆಯನ್ನ ಬಿಜೆಪಿ ಯುವ ಮೋರ್ಚಾಗೆ ಸೂಚನೆ ಕೊಟ್ಟಿದ್ರು, ಆ ರೀತಿ ಸೂಚನೆ ಕೊಟ್ಟಿದ್ರು ಅಮಿತ್ ಶಾ. ಹಾಗಾಗಿ ನಾವು ಮುಂದಿನ ಬಾರಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಹೇಳಿಕೆ ಇರುವಂತಹ ಪ್ರತಾಪ್ ಸಿಂಹ ಹೇಳಿಕೆ ಇರುವಂತಹ ವಿಡಿಯೋ ಅವರು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋ ಕೂಡ ಅದೇ ಸಂದರ್ಭದಲ್ಲಿ ಬಿಡುಗಡೆ ಆಗಿ ವ್ಯಾಪಕವಾಗಿ ಚರ್ಚೆಗೆ ಗ್ರಾಸ ಆಯ್ತು. ಮತ್ತೆ ಬಿಜೆಪಿಗೆ ಒಂದ್ ಕಡೆ ಮುಜುಗರ ಕೂಡ ಆಯ್ತು. ಆ ವಿಡಿಯೋ ಸಂಬಂಧಪಟ್ಟಂತೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಪ್ರತಾಪ್ ಸಿಂಹ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿರುವಂತಹ ಸೂಚನೆಗಳನ್ನ ಈ ತರ ಹೇಳಿಕೆ ಮಾಡಿ ವಿಡಿಯೋ ಮಾಡಿ ಫೇಸ್ಬುಕ್ ಗಳಲ್ಲಿ ಅಪ್ಲೋಡ್ ಮಾಡೋದು ಸರಿಯಲ್ಲ, ಮತ್ತೆ ಈಗಾಗಲೇ ಸಾಕಷ್ಟು ಮುಜುಗರ ಕೂಡ ಆಗಿದೆ. ಹಾಗಾಗಿ ಈ ತರ ಮುಂದೆ ಮಾಡಬಾರದು ಅನ್ನುವಂತಹ ಸೂಚನೆಯನ್ನು ಕೊಡಿ ಅನ್ನುವಂತಹ ದೂರನ್ನ ಒಂದಷ್ಟು ನಾಯಕರು ಹೇಳ್ಕೊಳ್ತಾರೆ. ಪ್ರತಾಪ್ ಸಿಂಹ ಇತ್ತೀಚೆಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನುವಂತಹ ಬೇಸರವನ್ನು ಕೂಡ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ವ್ಯಕ್ತ ಆಗೋ ಸಾಧ್ಯತೆ ಇದೆ. ಇದರ ಹೊರತಾಗಿ ಡಿಸೆಂಬರ್ 1 ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಬರ್ತಾರೆ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಕೂಡ ಬರೋ ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ಸಮಾವೇಶ ಯಶಸ್ವಿ ಆಗ್ಬೇಕು. ನವೆಂಬರ್ 2 ಬೆಂಗಳೂರಿನಲ್ಲಿ ಸಮಾವೇಶ ವಿಫಲ ಆಗಿತ್ತು, ಕಾರ್ಯಕರ್ತರು ಬಂದಿರಲಿಲ್ಲ, ಮತ್ತೆ ಶಾಮಿಯಾನ ಇರಲಿಲ್ಲ, ತೀವ್ರ ಬಿಸಿಲಿನಲ್ಲಿ ಶಾಮಿಯಾನ ಇಲ್ದೇನೆ ಕಾರ್ಯಕರ್ತರು ಬಂದಿರೋ ಕಾರ್ಯಕರ್ತರು ಕೂಡ ಕೂರಲಿಲ್ಲ. ಹಾಗಾಗಿ ಆ ತರ ಡಿಸೆಂಬರ್ 21 ಏನ್ ಹುಬ್ಬಳ್ಳಿ ಸಮಾವೇಶ ನಡೆಯುತ್ತೆ ಅದು ವಿಫಲ ಆಗ್ಬಾರ್ದು, ಅದನ್ನ ಯಶಸ್ವಿ ಮಾಡಬೇಕು. ಮತ್ತೆ ಕಾರ್ಯಕರ್ತರನ್ನ ಕರ್ಕೊಂಡು ಬರೋ ನಿಟ್ಟಿನಲ್ಲಿ ವಿಶೇಷ ಕಾಳಜಿ ಕೊಡಿ ಅನ್ನುವಂತಹ ಸೂಚನೆ ಕೂಡ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಕೊಡಲಾಗುತ್ತೆ. ಪ್ರಭು, ಥ್ಯಾಂಕ್ ಯು ಮಸೂದ್ ಅಪ್ಡೇಟ್ಸ್ಗಾಗಿ.